ಜಮಖಂಡಿ ತಾಲೂಕಿನ ಕುಂಬಾರಹಳ್ಳ ಗ್ರಾಮದಲ್ಲಿ ಸುಮಾರು 175 ಮನೆಗಳು ಪ್ರವಾಹದಲ್ಲಿ ಮುಳುಗಿದ್ದು, ಇದರಲ್ಲಿ ಕೇವಲ 100 ಮನೆಗಳಿಗೆ ಪರಿಹಾರ ನೀಡಿದ್ದು, ಸುಮಾರು 70 ಮನೆಗಳಿಗೆ ಸಂಪೂರ್ಣ ನೀರಿನಲ್ಲಿ ಇದ್ರೂ ಕೂಡ ಯಾವುದೇ ಪರಿಹಾರ ನೀಡಿರುವುದಿಲ್ಲ. ಕೆಲವು ಮನೆಗಳಿಗೆ ನೀರು ಬರದೇ ಇದ್ರೂ ಕೂಡ ಪರಿಹಾರವನ್ನ ನೀಡಿದ್ದಾರೆ ಎಂದು ಗ್ರಾಮಸ್ಥರು ಆರೋಪ ಮಾಡಿದ್ದಾರೆ. ಎಲ್ಲಾ ಬೇಜವಾಬ್ದಾರಿ ಕೆಲಸಗಳಿಗೆ ಕುಂಬಾರಹಳ್ಳಿ ಪಿಡಿಒ ಅವರು ಕಾರಣರಾಗಿದ್ದಾರೆ ಎಂದು ಗ್ರಾಮಸ್ಥರು ಆರೋಪ ಮಾಡಿದ್ದು, ಇನ್ನು ಗ್ರಾಮ ಪಂಚಾಯತ್ ಕಚೇರಿಗೆ ಬೀಗವನ್ನ ಹಾಕಿ ಪ್ರತಿಭಟನೆಯನ್ನ ನಡೆಸಿದ್ದಾರೆ. ನೆರೆ ಸಂತ್ರಸ್ತರ ಎಲ್ಲರಿಗೂ ಪರಿಹಾರ ಸಿಗುವವರೆಗೆ ಪ್ರತಿಭಟನೆ ಮುಂದುವರಿಸುತ್ತೇವೆ ಎಂದು ಗ್ರಾಮಸ್ಥರು ಹೇಳಿಕೊಂಡ್ರು. ಇನ್ನು ಪ್ರತಿಭಟನೆಯಲ್ಲಿ ಕುಂಬಾರಹಳ್ಳ ಗ್ರಾಮಸ್ಥರು ಹಾಗೂ ಗ್ರಾಮ ಪಂಚಾಯತಿಯ ಸದಸ್ಯರು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು. ಇವು ಯಾವುದೇ ಮನೆಗೆ ರೊಕ್ಕ ಕೊಟ್ಟಿಲ್ಲ ಸಾಹೇಬ್ರಿ, ಮನೆಯವ್ರಿಗೆ ಬಂದಿಲ್ಲರಿ, ಅಜ್ಗಡೆ ಒಬ್ಬರಿಗೆ ಮಾತ್ರ ಇಜ್ಗಡೆ ಬಂದಿಲ್ಲರಿ. ಪಿಡಿಒ ದೇಸಾಯಿ ಮೇಡಮ್ ಕುಂಬಾರಲ್ಲ ಕೇಳಕಂತ ನಾಯಿಗಳು ಸೆಟ್ಟಪ್ಪ ತೆಗೆದು ಹೊರಗೆ ಹೋಗ್ಯಾದ ಪೊಲೀಸರು ಕರೆಸಿ ಹೊರಗೆ ಹಾಕ. ಇದು 1 ತಿಂಗಳೇನೆ 8 ತಿಂಗಳು ಈ ಹೇಮಾ ದೇಸಾಯಿ ಅವ್ರು ಹೋಗೋತನ ನಾವು ಕೀಲಿತೀರ ಹೆಂಗಿಲ್ರಿ? 8 ದಿನ ಆದ್ರೆ ಬಂದಿಲ್ಲ ಅವರು, ಇಲ್ಲಿ 5 ದಿವಸ ನೋಡಕ್ಕಿಲ್ಲ. ಅವ್ರು ಬಂದು 3 ವರ್ಷ ಆಗಲಕ್ಕೆ ಬತ್ತರಿ. ಇಲ್ಲಿ ಡ್ಯೂಟಿಗೆ ಬರಾಕ 2 ದಿನ ಬಿಟ್ಟು ಅವ್ರು ಬಂದ್ ಮಾಡ್ಯಾರ. 5 ದಿವಸ ಹೇಳಿ ಮಾಡ್ತೀರಿ, ಬಿಲ್ ಮಾಡ್ತೀವಿ ಹೇಳಿ. ಎಲ್ಲ ಒಂದು 15-20 ಫಲಾನುಭವಿಗಳು ಹಾಕಿ ಮಾಡಿರಿ, ಅದ್ರಾಗ ಒಂದು 4-5 ಬಿಲ್ ಮಾಡ್ಯಾರಿ, ಇನ್ನೂ ಯಾವ ಒಂದು ಬಿಲ್ ಮಾಡಿಲ್ಲರಿ. ಅವ್ರ ಕೈಲಿಂದ ಕೆಲವು ಸ್ವಲ್ಪ ದುಡ್ಡು ಹಾಕ್ಯಾರಿ ಅವ್ರು, ನಿಮ್ಗೆ ಅವ್ರು ಹಾಕಾನ ತಗೋಬೇಕಂತ ಮಾಡಿರಿ, ಇನ್ನೂ ಒಂದು ದುಡ್ಡು ಹಾಕಿಲ್ರಿ. ಅದಕ್ಕೆ 8 ಪವರ್ ಫುಲ್ ಇರ್ಬೇಕಾಗಿ ಬಿಡಾರ ಹೇಳ್ರಿ, ಹೇಗ್ರಿ ಅದು ಕೊಟ್ಟಿಲ್ಲ ಅಧಿಕಾರ ಎಂಬ ಕುಂಬಾರಕೈತೆ. ಮತ್ತೊಬ್ಬರಲ್ಲಿ ಮಾತಾಡ್ಕೊಡಂಗಿಲ್ಲ, ಈ ನಾಯಿಗಳು ಹೊರಗಾಕತೆ ಸಿಪಾಯಿ ಅಂದ್ರೆ. ಊರು ಕೋಲ್ಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಕುಂಬಾರ ಗ್ರಾಮದಲ್ಲಿ ಮೊನ್ನೆ ಕೃಷ್ಣಾ ಪ್ರವಾಹದಲ್ಲಿ ನಮ್ಮೂರು ಭಾಗಶಃ ಮುಳುಗಡೆ ಆಗಿತ್ತು. ಮುಳುಗಡೆ ಆದರೂ ಸರ್ವೆ ಮಾಡೋರು ಸರಿಯಾಗಿ ಸರ್ವೆ ಮಾಡಿಲ್ಲ. ಕೆಲವೊಬ್ರು ಮುನಿಗಿದವ್ರಿಗೆ ಬಂದವು, ಮತ್ತು ಸರ್ವೆ ಸರಿಯಾಗಿ ಆಗಿಲ್ಲ. ಅದನ್ನು ಸರಿಯಾಗಿ ಪೂರ್ಣ ಮಾಡಿ ನಮ್ಮ ಅನ್ಯಾಯ ಆದಂಥ ಜನರಿಗೆ ಸರಿಪಡಿಸಬೇಕು. ಮತ್ತು ನಮ್ಮಲ್ಲಿ ಪಿಡಿಒ ಮೇಡಮ್ ಅವ್ರನ್ನ ಸರ್ವೆ ಹಾಕಿದ್ದಾರೆ, ಆ ಪಿಡಿಒ ಮೇಡಮ್ ಅವರು ಸರಿಯಾಗಿ ಬರೋಂಗಿಲ್ಲ. ಮತ್ತು ಸರ್ವೆ ಮಾಡುವ ಹೊತ್ತಿನಾಗ ಯಾರಿಗೂ ಹಿರಿಯರಿಗೂ ಹೇಳಿಲ್ಲ, ಪಂಚಾಯತಿ ಮೆಂಬರ್ಗೂ ಹೇಳಿಲ್ಲ. ತನಗೆ ಹೆಂಗೆ ಬರ್ತೈತೆ ಹಂಗೆ ಮನಸ್ಸಿಗೆ ಬಂದಂಗೆ ಮರೆದು ಬಿಟ್ಟಾರೆ. ಪಂಚಾಯತಿ ಖಾತೆ ಎಷ್ಟಲ್ಲ ಅಷ್ಟೆಲ್ಲ ಅಷ್ಟೆಲ್ಲರಿಗೂ ಜಮಾ ಆಗಬೇಕಾಗಿತ್ತು, ಅವ್ರಿಗೆ ಯಾರಿಗೂ ಜಮಾ ಆಗಿಲ್ಲ. ಒಬ್ರಿಗಾಗ್ಯಾವು, ಒಬ್ರಿಗೆ ಆಗಿಲ್ಲ. ಒಂದು ಮನ್ಯಾಗ 7 ಖಾತೆ ಆಗ್ಯಾವು, ಒಂದು ಮನ್ಯಾಗ 8 ಖಾತೆ ಆಗ್ಯಾವು, ಒಂದು ಮನ್ಯಾಗ 1 ಖಾತೆ ಆಗ್ಯಾವು. ಅದಕ್ಕೆ ಪಂಚಾಯತಿ 9 ನಂಬರ್ ಬುಕ್ಕ ನೋಡಿ ಎಲ್ಲರಿಗೂ ಬೇಕಾಗಿತ್ತಿಲ್ಲ. ಮಾಜಿ ಅಧ್ಯಕ್ಷರ್ರಿ, ಇಲ್ಲಿ ನಮ್ಮ ಊರಿಗೆ ನೀರು ಬಂದದ್ರಿ, ಊರಾಗ ಯಾರಿಗೆ ಸರಿಯಾಗಿ ಗುಡ್ಡ ಕೊಟ್ಟಿದ್ರಿ. ಮತ್ತೆ ಏನೇನು ತೊಂದರೆ ಆಗೈತ್ರಿ ನಿಮ್ಗೆ ಇಲ್ಲಿ? ಏನೇನು ತೊಂದರೆ ಆಗೈತೆ ಅಂದ್ರೆ, ನೀರು ಒಬ್ಬರಿಗೆ ಮನೆ ಮುಳುಗಿದ್ದಾರೆ, ಕೊಟ್ಟಾರಿ 4-5 ಖಾತೆಗಳು, ಮತ್ತೆ ನಮ್ಗೆ ಕೊಟ್ಟ ಕೊಟ್ಟೆ ಇಲ್ರಿ ಅವ್ರು. ಮತ್ತೆ ಊರಾಗ ಏನೇನು ಸ್ವಚ್ಛತೆ ಐತೆ ಅಲ್ರಿ? ಪೈಖಾನೆಗಳು ಅದು ಏನು ಏನು ಹಸನು ಆಗಿಲ್ರಿ, ಅವು ಏನು ಮಳೆ ಇಲ್ಲ, ಮತ್ತೆ ಹಾಕಿಲ್ರಿ ಕೆಟ್ಟ ಏನು. ಕೇಳಿಲ್ರಿ ಎಲ್ಲ ಹೇಳಿದ್ರು, ಕೇಳಿಲ್ರಿ ಅವ್ರು, ಕೇಳಿಲ್ರಿ. ಕಸ ಅದನ್ನ ಮೇಲಿದ್ದು ಕುಡಿಯರೇ ಹೋಗ್ಬೇಕಲ್ಲಿ, ಅದ್ರ ಕೊಟ್ಟಿ ಹೋಗಿದ್ರಿ. ಊರಾಗ ಒಟ್ಟ ಬಯನ್ಗಳ ಕುಂದ್ರು ಕೊಡುವನು ನಮ್ಮನ್ನ. ಯಾರ್ಯಾರು ನೀರಾಗ ಮುಳುಗ್ಯಾವ ನೋಡ್ರಿ, ಎಲ್ಲಾರಿಗೆ ಕೊಡುತ್ತಾನ ನಾವು. ಇದು ಸ್ಟ್ರೈಕ್ ಏನು ಬಂದ್ ಮಾಡಂಗಿಲ್ರಿ, ಪಂಚಾಯತ್ನೂ ಕೇಳಿತ್ತಾರೆ ಕೂಡ ಏನ್ರಿ. ತಿಂಗಳಾಗಲಿ 8 ತಿಂಗಳಾಗಲ್ರಿ, ಇದು ನಮಗೆ ಎಲ್ಲರಿಗೆ ಅನುಕೂಲ ಆಗೈತಪ್ಪ. ಎಲ್ಲರಿಗೆ ನೀರಾಗಿ ಮುಳುಗಿದವ್ರಿಗೆ ಕೊಡ್ತೀವತ್ತಂದ್ರೆ ಎಲ್ಲರಿಗೆ ಕೊಟ್ಟಾಗ ನಾವು ತೆರೆಯವ್ರಿ. ನಮ್ಮ ಪಂಚಾಯತ್ಗೆ ಈಗ 8 ತಿಂಗಳಂತೂ ಕೀಲಿ ಹಾಕಿದಂಗೆ ರೀ, ಯಾವ ಒಂದು ತೆಗೆದಾಗಿಲ್ಲ, ಬಿಟ್ಟಿಲ್ಲ. ನಾವು ಬರೋದು ಮೆಂಬರ್ಗಳು ನಿಂದಿರೋದು ಹೋಗೋದು ನಮಗೇನು ಕಿಮ್ಮತ್ತ ಇಲ್ಲ ಆಗೈತ್ರಿ. ಮತ್ತು ಊರನ್ನು ಪಬ್ಲಿಕ್ ವೋಟ್ ಹಾಕಿರ್ತಾರೆ ಅಣ್ಣ, ವೋಟ್ ಹಾಕಿ ಆರಿಸಿ ತಂದಿರ್ತಾರೆ ಅಣ್ಣ, ಎದೆ ಮೇಲೆ ಹಂಗೆ ಹಿಡಿದು ಕೇಳೋರಲ್ರಿ ಪಬ್ಲಿಕ್ ನಮ್ಮನ್ನು. ನಾವು ಹೂ ಅನ್ಬೇಕಾಗೈತಿ, ಬಾದ್ರೂ ಹೂ ಅನ್ಬೇಕಾಗೈತಿ, ಬಡದ್ರು ಹೂಣ ಅನ್ಬೇಕಾಗೈತಿ. ಯಾಕಂದ್ರೆ ಊಟ ಹಾಕಿ ನಮ್ಮನ್ನು ಆರಿಸಿದ ಕೊಟ್ಟಾರ್ರಿ. ನಾವು ಕುಂಬಾರಳ ಗ್ರಾಮಸ್ಥರು ರೀ, ಮಾನ್ಯ ತಹಸೀಲ್ದಾರ ಸಾಹೇಬ್ರು ಅಂತ ಹೋಗಿದ್ದೀವಿ ರೀ. ಓಟ್ ಟೈಮ್ದಾಗ ಪಿಡೋರು ಹೇಳೋರು ಕುಂಬಾರದ ಎಷ್ಟು ಮನೆ ಮುಣಿಗ್ಯಾವು ಅದನ್ನ ಲಿಸ್ಟ್ ಹಚ್ಚ ಅಂದ್ರೆ. ಅವರು ತಹಸೀಲ್ದಾರ್ ಸ್ವತಃ ತಹಸೀಲ್ದಾರ್ ಸಾಹೇಬ್ರಿಗೆ ಹಚ್ಚೋದಾಗ ಏನಂದ್ರೆ, ಅವ್ರು ಯಾಕೆ ವಾ ನಮ್ಮಂಥ ಅಧಿಕಾರಿಗೆ ಹಚ್ಚೋದಾಗ ಅಂತ ತಹಸೀಲ್ದಾರ್ ಸಾಹೇಬ್ರಿಗೆ ಕೇಳ್ರು.
ಕೇಳ್ದಾಗ ಅಂತ ಇಲ್ರಿ, ಹಚ್ಚೋದಾಗಂಗಿಲ್ರಿ ಅಂದ್ರೆ ನೀ ಕರೆಕ್ಟ್ ಯಾವ್ದು ಮಾಡಿದ್ರೆ ಕುಂಭ ಆದಾಗ ಡೆವಲಪಂಗ್ ತಾನೇ ಆಗಿದ್ದಿಲ್ಲ ಅಂದ್ರೆ ಹಚ್ಚಾಕ ಬರೋದು ಯಾಕೆ ಹಚ್ಚಾನತೀನಿ ಹಚ್ಚ. ಇನ್ನೂ ಉಳಿದ ಮನೆಗಳು ಎಷ್ಟು ಉಳಿತಾವ ಅಟ್ಟಿಗೆ ಕೊಡ್ತಾನ ಅಂತೇಳಿ ಸ್ವತಃ ತಹಸೀಲ್ದಾರ್ ಸಾಹೇಬ್ರ. ಇಲ್ರಿ ಹಚ್ಚಾಕಾಗಲ್ಲ ಅಂದ್ರೆ ಹಚ್ಚಾಕಾಗಲ್ಲ ಅಂದವ್ರು ನಿನ್ನೆ ತಾವಾಗೆ ಬಂದು ಬೋರ್ಡ್ ಹಚ್ಚಾರ ಕುಂಭಾರಳಕ್ಕ, ಮೂರು ದಿವ್ಸಕ್ಕೆ ಹಚ್ಚಾರ. ಯಾಕೆ ಹಚ್ಚಿರಿ ಹಚ್ಚಾಕ ಬರಲ್ಲ ಅಂದವ್ರ ಯಾಕೆ ಹಚ್ಚಿರಿ, ನಮ್ಮ ಕೈಯಾಗ ಇಲ್ಲ ಅಂದ. ಏನೇನು ಸಮಸ್ಯೆ ಐತ್ರಿ ನಿಮ್ಮಲ್ಲಿ? ಹಚ್ಚಾರಿ ಈಗ 350 ಮಂದಿ ಕೆಟ್ಟ ತಯಾರಾಗೈತ್ರಿ. ಕಂಟ್ರೋಲ್ನಿಂದ 10 ಕಿಲೋ ಅಕ್ಕಿ, 1 ಕಿಲೋ ಕಡ್ಲಿ ಬ್ಯಾಳಿ ತೊಗರಿ ಬ್ಯಾಳಿ, 1 ಕಿಲೋ ಸಕ್ರಿ, 5 ಕಿಲೋ ಚುನಾವಣೆ ಆದ್ರೆ ಇಲ್ಲಿ ಬಂದದ್ದು 223 ಅಟ್ಟ ಲಿಸ್ಟ್ನಾಗ ಬಂದ್ರಿ.